ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಸ್ವಾಗತ ಈ ವಿಡಿಯೋ ಪಾಠಕ್ಕೆ. ಇವತ್ತಿನ ವಿಡಿಯೋ ಪಾಠದಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವ್ಯಾಪ್ತಿಯ ಪದವಿ ಮಹಾವಿದ್ಯಾಲಯಗಳಿಗೆ ಸಂಬಂಧಪಟ್ಟ ಹಾಗೆ ಆಧುನಿಕ ಭಾರತದ ಇತಿಹಾಸ ಪ್ರಥಮ ಪತ್ರಿಕೆಯ ಮೊದಲನೇ ಅಧ್ಯಾಯದ ಮೊದಲನೇ ಉಪಘಟಕವಾಗಿರ್ತಕ್ಕಂಥ ಲಾರ್ಡ್ ಲಿಟ್ಟನ್ ಮತ್ತು ಅವನ ಆಂತರಿಕ ನೀತಿ ಅನ್ನುವಂಥ ಅಂಶ ಏನಿದೆ, ಆ ವಿಷಯದ ಕುರಿತಂತೆ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅವನ ಕಾಲಾವಧಿಯನ್ನು ನೋಡ್ತಾ ಇದ್ದಾರೆ 1876 80ರವರೆಗೆ, ಸರಿಸುಮಾರು 5 ವರ್ಷಗಳ ಕಾಲ ಇವನ ಆಳ್ವಿಕೆ ಇತ್ತು ಅಂತ ಹೇಳ್ಬೋದು. ಹಾಗೇನೆ ಇಲ್ಲಿ ಪ್ರತಿಗಾಮಿ ವೈಸ್ರಾಯ್ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಕೂಡ ನೋಡ್ತಾ ಇದ್ದಾರೆ, ಅಂದರೆ ಉಪಶೀರ್ಷಿಕೆ. ಪ್ರತಿಗಾಮಿ ಅಂತ ಹೇಳಿದ್ರೆ ವಿರೋಧವಾಗಿರ್ತಕ್ಕಂಥ ಅನ್ನುವ ಒಂದು ಅರ್ಥವನ್ನು ನಾವು ನೋಡ್ಬೋದು. ಇವನು ಯಾಕೆ ಪ್ರತಿಗಾಮಿ ವೈಸ್ರಾಯ್ ಆಗ್ತಾನೆ ಅಂತ ಹೇಳಿದ್ರೆ, ಇವನು ಬಂದಂಥ ಹಿನ್ನೆಲೆ ಅಂತ ಹೇಳ್ಬೋದು. ಇವನು ಇಂಗ್ಲೆಂಡ್ನಲ್ಲಿದ್ದಂಥ ಸಂಪ್ರದಾಯವಾದಿ ಪಕ್ಷದಿಂದ ಬಂದಂಥವನು. ಹಾಗೆಯೇ ಈತ ಭಾರತಕ್ಕೆ ಬಂದಂಥ ಕಾಲದಲ್ಲಿ ಇಂಗ್ಲೆಂಡಿನಲ್ಲಿ ಪ್ರಧಾನಿಯಾಗಿದ್ದವರು ಬೆಂಜಮಿನ್ ಡಿಸ್ರೇಲಿ ಅನ್ನುವಂಥ ವ್ಯಕ್ತಿ. ಆತ ಲಿಟ್ಟನ್ನನಿಗೆ ಸೂಚನೆಯನ್ನು ಏನು ಕೊಟ್ಟು ಕಳಿಸಿರ್ತಾರೆ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಕೂಡ ಬ್ರಿಟನ್ ಅಧಿಪತ್ಯಕ್ಕೆ ಅಥವಾ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಧಕ್ಕೆಯಾಗದಂತೆ ನಿಮ್ಮ ನೀತಿ ಇರಬೇಕು ಅಂತೇಳಿ ತಿಳುವಳಿಕೆ ಕೊಟ್ಟಿರ್ತಾನೆ. ಹಾಗಾಗಿನೇ ಲಾರ್ಡ್ ಲಿಟ್ಟನ್ ಭಾರತದಲ್ಲಿ ತನ್ನ ಅಧಿಕಾರಾವಧಿನಲ್ಲಿ ಅನೇಕ ಭಾರತೀಯ ವಿರೋಧಿ ನಿಯಮಗಳು ಮತ್ತು ಕಾನೂನುಗಳನ್ನು ಚಟುವಟಿಕೆಗಳನ್ನು ಮಾಡ್ತಾನೆ. ಹಾಗಾಗಿ ಈತನನ್ನು ಭಾರತೀಯರಿಗೆ ಪ್ರತಿಗಾಮಿಯಾದ ಅಥವಾ ಭಾರತೀಯರ ವಿರೋಧಿಯಾದಂಥ ವೈಸ್ರಾಯ್ ಅಂತೇಳಿ ಗುರುತಿಸ್ತಾರೆ. ಅವನನ್ನು ಯಾಕೆ ಹಾಗೆ ಗುರುತಿಸ್ತಾರೆ ಮತ್ತು ಅದಕ್ಕೆ ಕಾರಣವಾದಂಥ ಅಂಶಗಳು ಏನು ಅನ್ನೋದನ್ನು ನಾವು ವಿವರವಾಗಿ ನೋಡೋಣ. ಅಧ್ಯಯನದ ಮುಖ್ಯ ಅಂಶಗಳು, ಇದರಲ್ಲಿ ಮೊಟ್ಟಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಈತನ ಆರ್ಥಿಕ ಸುಧಾರಣೆಗಳು, ಹಾಗೆಯೇ ಕ್ಷಾಮ ಆಯೋಗದ ರಚನೆ ಮತ್ತು ರಾಣಿಯ ಬಿರುದು ಕಾಯ್ದೆ, ಹಾಗೆಯೇ ಪತ್ರಿಕಾ ನಿರ್ಬಂಧ ಕಾಯ್ದೆ, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ, ಜೊತೆಗೆ ನಾಗರಿಕ ಸೇವೆಗಳ ಮೇಲಿನ ಶಾಸನಾತ್ಮಕ ನಿಯಮ ಅಥವಾ ನಿರ್ಬಂಧ, ಹಾಗೆಯೇ ICS ವಯಸ್ಸನ್ನು ಕಡಿಮೆ ಮಾಡಿದಂಥದ್ದು, ಬಹಳ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಈ ಮುಕ್ತ ವ್ಯಾಪಾರ ನೀತಿ ಅಂತ ಹೇಳ್ತೀವಿ. ಇದರಿಂದ ಭಾರತದ ಖಜಾನೆಗೆ ಆಗಿದ್ದಂಥ ನಷ್ಟ ನಾವು ಲೆಕ್ಕ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಮುಕ್ತ ಆರ್ಥಿಕ ನೀತಿಯ ಪರಿಣಾಮವಾಗಿ ಭಾರತಕ್ಕೆ ಸಿಗ್ತಾ ಇದ್ದಂಥ ರಫ್ತು ಸುಂಕ ಮತ್ತು ಆಮದು ಸುಂಕಗಳು ಎರಡೂ ಕೂಡ ಕೈಬಿಟ್ಟು ಹೋಗ್ತವೆ. ಸೊ ಹಾಗಾಗಿ ಈ ರೀತಿಯ ಭಾರತೀಯ ವಿರೋಧವಾದಂಥ ನಿಯಮಗಳನ್ನು ಏನೀತ ಜಾರಿಗೆ ತರ್ತಾನೆ, ಇವುಗಳ ಕಾರಣಕ್ಕೇನೆ ಈತನನ್ನು ಪ್ರತಿಗಾಮಿ ವೈಸ್ರಾಯ್ ಅಂತೇಳಿ ಕರೀತಾರೆ. ಈ ನಿಯಮಗಳ ವಿವರಗಳು ಏನು ಮತ್ತು ಈ ಕಾಯ್ದೆ ಮತ್ತು ನಿಯಮಗಳು ಏನೇನೆಲ್ಲ ಭಾರತೀಯರಿಗೆ ತೊಂದರೆಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ವಿವರವಾಗಿ ನೋಡೋಣ. ಲಾರ್ಡ್ ಮೇಯೋನ ಆರ್ಥಿಕ ಸುಧಾರಣೆಗಳನ್ನು ಮುಂದುವರಿಸ್ತಾನೆ ಲಾರ್ಡ್ ಲಿಟ್ಟನ್ ಅನ್ನುವಂಥ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಾವು ಅವನ ಆರ್ಥಿಕ ಸುಧಾರಣೆಗಳನ್ನು ನೋಡಬೇಕಾಗುತ್ತೆ. ಅಂದರೆ ಇಲ್ಲಿ ಲಿಟ್ಟನ್ನ ಆಂತರಿಕ ನೀತಿ ಅಥವಾ ಆಂತರಿಕ ಆಡಳಿತ ಅದರ ಅಡಿನಲ್ಲಿ ಅಧ್ಯಯನ ಮಾಡತಕ್ಕಂಥ ಮೊದಲನೇ ಅಂಶ ಆರ್ಥಿಕ ಸುಧಾರಣೆಗಳು. ಲಿಟ್ಟನ್ ಲಾರ್ಡ್ ಮೇಯೋ 1870ರಲ್ಲಿ ಜಾರಿಗೆ ತಂದಂಥ ಆರ್ಥಿಕ ಸುಧಾರಣೆಗಳನ್ನು ಮುಂದುವರಿಸ್ತಾನೆ ಮತ್ತು ಅವುಗಳನ್ನು ಮತ್ತಷ್ಟು ಸುಧಾರಿಸ್ತಾನೆ ಅನ್ನುವಂಥದ್ದು. ಇಲ್ಲಿ ಲಾರ್ಡ್ ಮೇಯೋ ಜಾರಿಗೆ ತಂದಂಥ ಆರ್ಥಿಕ ಸುಧಾರಣೆಗಳ ಮುಖ್ಯ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅವನು ಮೊಟ್ಟಮೊದಲ ಬಾರಿಗೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಣ ಹಣಕಾಸು ಹಂಚಿಕೆಯನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಅಂದರೆ ಆದಾಯದ ಮೂಲಗಳನ್ನು ಅವನು ನಿಗದಿ ಮಾಡ್ತಾನೆ. ಈ ತೆರಿಗೆಯಿಂದ ಬರ್ತಕ್ಕಂಥ ಆದಾಯ ಪ್ರಾಂತ್ಯಗಳಿಗೆ, ಈ ತೆರಿಗೆಯಿಂದ ಬರ್ತಕ್ಕಂಥ ಆದಾಯ ಕೇಂದ್ರಕ್ಕೆ ಸಲ್ಲಿಕೆ ಆಗಬೇಕು ಅನ್ನುವಂಥದ್ದು ಈ ಒಂದು ಅಂಶ ಏನಿದೆ ಅದು ಲಾರ್ಡ್ ಮೇಯೋನ ಕಾಲದಲ್ಲಿ ತೀರ್ಮಾನ ಆಗಿರುತ್ತೆ. ಸೊ ಒಂದು ವೇಳೆ ಕೊರತೆ ಏನಾದರೂ ಉಂಟಾದರೆ ಅದನ್ನು ಕೇಂದ್ರ ತುಂಬಿಕೊಡುವಂಥ ಒಂದು ಅಂಶ ಕೂಡ ಲಾರ್ಡ್ ಮೇಯೋನ ಕಾಲದಲ್ಲೇ ಆರ್ಥಿಕ ಸುಧಾರಣೆಯಲ್ಲಿ ಸೇರಿಕೊಂಡಿತ್ತು. ಸೊ ಇದು ನಂತರದಲ್ಲಿ ಏನು ಲಾರ್ಡ್ ಲಿಟ್ಟನ್ ಸುಧಾರಣೆ ಮಾಡ್ದ ಅನ್ನೋದನ್ನು ನೋಡೋಣ. ಲಿಟ್ಟನ್ ಮೇಯೋ ಮಾಡಿದಂಥ ಸುಧಾರಣೆಗಳಿಗೆ ಮತ್ತಷ್ಟು ಸುಧಾರಣೆಗಳನ್ನು ಸೇರಿಸ್ತಾನೆ, ಅವುಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಅವನು ಸ್ಟ್ಯಾಂಪ್ಸ್, ಭೂಕಂದಾಯ, ಕಾನೂನು ಮತ್ತು ನ್ಯಾಯಾಲಯಗಳ ಸಂಬಂಧಪಟ್ಟಂಥ ಇಲಾಖೆಗಳ ಆದಾಯವನ್ನು ಸಂಪೂರ್ಣವಾಗಿ ಪ್ರಾಂತ್ಯಗಳಿಗೆ ಬಿಟ್ಕೊಡ್ತಾನೆ. ಮತ್ತು ಒಂದು ವೇಳೆ ಏನಾದರೂ ಆದಾಯ ಹೆಚ್ಚಾಗಿ ಉಳಿಕೆ ಹಣ ಇದ್ದರೆ ಆರ್ಥಿಕ ವರ್ಷದ ಕೊನೆಯಲ್ಲಿ ಆ ಹಣವನ್ನು ಕೇಂದ್ರ ಮತ್ತು ರಾಜ್ಯಗಳು ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥೆನ ಜಾರಿ ತರ್ತಾನೆ. ಹಣ ಉಳಿಕೆ ಆಗದೇ ಇದ್ದರೆ, ಆರ್ಥಿಕ ಕೊರತೆ ಉಂಟಾದರೆ ಅಥವಾ ಇಲಾಖೆಗಳ ನಿರ್ವಹಣೆಗೆ ಸಾಕಷ್ಟು ಹಣ ಆ ಆರ್ಥಿಕ ವರ್ಷದಲ್ಲಿ ಆಗಿಲ್ಲ ಅಂತಂದರೆ
ಆ ಕೊರತೆ ಏನಿತ್ತು, ಆ ಕೊರತೆಯ ಶೇಕಡ 50ರಷ್ಟನ್ನು ಅಂದರೆ ಅರ್ಧದಷ್ಟು ಹಣವನ್ನು ಕೇಂದ್ರ ಪ್ರಾಂತ್ಯಗಳಿಗೆ ನೀಡ್ತಾ ಇತ್ತು. ಈ ಹೊಸ ಸುಧಾರಣೆಗಳನ್ನು ಅವನು ಮೇಯೋನ ಸುಧಾರಣೆಗಳಿಗೆ ಸೇರಿಸ್ತಾನೆ. ಉಪ್ಪಿನ ಮೇಲಿನ ಏಕಸ್ವಾಮ್ಯ ಸಾಧಿಸುವುದು ಅಂತ ಹೇಳಿದ್ರೆ, ಅಥವಾ ಉಪ್ಪಿನ ವ್ಯಾಪಾರದ ಮೇಲಿನ ಏಕಸ್ವಾಮ್ಯ ಅಂತ ಹೇಳ್ತೀವಿ ನಾವು. ಇಲ್ಲಿ ಏಕಸ್ವಾಮ್ಯ ಅಂತ ಹೇಳಿದ್ರೆ ಆ ಇಡೀ ಒಂದು ವ್ಯವಸ್ಥೆ ಮೇಲೆ ಒಬ್ಬರೇ ಅಧಿಕಾರವನ್ನು ಹೊಂದಿರುವಂಥದ್ದು ಅಂತ. ಭಾರತದಲ್ಲಿ ಸಮುದ್ರ ತೀರ ಇತ್ತು, ಉಪ್ಪು ತಯಾರು ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇತ್ತು. ಅಲ್ಲದೇ ಅನೇಕ ಸರೋವರಗಳು, ಉಪ್ಪಿನ ಸರೋವರಗಳು ಭಾರತದ ಒಳಭಾಗದಲ್ಲಿದ್ದು ಅಲ್ಲಿ ಕೂಡ ಉಪ್ಪನ್ನು ತಯಾರು ಮಾಡತಕ್ಕಂಥ ಅವಕಾಶ ಇತ್ತು. ಈ ಉಪ್ಪನ್ನು ಭಾರತೀಯರು ತಾವೇ ತಯಾರಿಸ್ಕೊಂಡು ತಾವೇ ಮಾರಾಟ ಮಾಡಿಕೊಂಡು ಅದನ್ನು ದಿನಬಳಕೆಗೆ ಬಳಸ್ತಾ ಇದ್ರು. ಆದರೆ ಬ್ರಿಟಿಷರು ಯಾಕೆ ಉಪ್ಪಿನ ಮೇಲೆ ತಮ್ಮ ಕಣ್ಣನ್ನು ಹಾಕ್ತಾರೆ ಅಂತ ಹೇಳಿದ್ರೆ, ಬ್ರಿಟಿಷರ ಕೈಗಾರಿಕಾ ಚಟುವಟಿಕೆಗಳು ಆರಂಭ ಆದಮೇಲೆ ಅಥವಾ ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭ ಆದಮೇಲೆ ಇಲ್ಲಿಂದ ಅಂದರೆ ಭಾರತದಿಂದ ಕಚ್ಚಾ ವಸ್ತುಗಳು ಇಂಗ್ಲೆಂಡಿಗೆ ಹೋಗ್ತಾ ಇತ್ತು ಮತ್ತು ಅಲ್ಲಿನ ಸಿದ್ಧ ವಸ್ತುಗಳು ಭಾರತಕ್ಕೆ ಬರ್ತಾ ಇತ್ತು, ಅದು ಹಡಗುಗಳ ಮೂಲಕ. ಹೀಗೆ ಕಚ್ಚಾ ವಸ್ತುಗಳು ಹೆಚ್ಚಾಗಿ ಹೋಗುವಂಥ ಸಂದರ್ಭದಲ್ಲಿ ಹಡಗುಗಳು ಹೆಚ್ಚು ಹೋಗ್ತಾ ಇದ್ವು, ಸಿದ್ಧ ವಸ್ತುಗಳು ಕಡಿಮೆ ಬರ್ತಾ ಇದ್ವು. ಹಾಗಾಗಿ ಇಲ್ಲಿಂದ ಹೋಗಿದ್ದಂಥ ಹೆಚ್ಚಿನ ಸಂಖ್ಯೆ ಹಡಗುಗಳು ಕೆಲವೊಮ್ಮೆ ಖಾಲಿ ಬರಬೇಕಾಗ್ತಿತ್ತು. ಹಾಗೆ ಖಾಲಿ ಬರುವ ಬದಲು ಇಂಗ್ಲೆಂಡಿನ ಸಮುದ್ರ ತೀರಗಳಲ್ಲಿ ತಯಾರಿಸಿದಂಥ ಉಪ್ಪನ್ನು ಆ ಹಡಗುಗಳಲ್ಲಿ ತುಂಬಿ ಭಾರತಕ್ಕೆ ಕಳಿಸ್ತಿದ್ರು ಅವರು. ಆ ಉಪ್ಪನ್ನು ಇಲ್ಲಿ ಮಾರಾಟ ಮಾಡಬೇಕಾಗಿತ್ತು. ಈ ಉಪ್ಪು ಏನು ಇಂಗ್ಲೆಂಡಿನ ತಂದಂಥ ಉಪ್ಪು ಮಾರಾಟ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಉಪ್ಪು ಉತ್ಪಾದನೆ ಆಗಬಾರ್ದಾಗಿತ್ತು, ಅಥವಾ ನಮ್ಮ ದೇಶದ ಉಪ್ಪಿನ ಉತ್ಪಾದನೆ ಅದರ ಒಂದು ನಿಯಂತ್ರಣ ಸಂಪೂರ್ಣ ಬ್ರಿಟಿಷರ ಕೈಗೆ ಸಿಗಬೇಕಾಗಿತ್ತು. ಈ ಕಾರಣಕ್ಕಾಗಿ ಬ್ರಿಟಿಷರು ಉಪ್ಪಿನ ವ್ಯಾಪಾರದ ಮೇಲೆ ತಮ್ಮ ನಿಯಂತ್ರಣವನ್ನು ಹಾಕ್ತಾ ಹೋಗ್ತಾರೆ. ಜೊತೆಗೆ ದೇಶೀಯ ಸಂಸ್ಥಾನಗಳ ಉಪ್ಪು ಉತ್ಪಾದನಾ ಘಟಕಗಳೇನಿದ್ವು ಅವುಗಳ ಮೇಲೂ ಕೂಡ ತಮ್ಮ ಕಣ್ಣನ್ನು ಹಾಕಿ ಅವುಗಳನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಳ್ತಾ ಹೋಗ್ತಾರೆ. ಹೀಗೆ ಉಪ್ಪಿನ ಮೇಲಿನ ತೆರಿಗೆ ಏನಿದೆ ಅಂದರೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಉಪ್ಪು ಸಾಗಾಣಿಕೆ ಆಗಬೇಕು ಮತ್ತು ಮಾರಾಟ ಆಗಬೇಕು ಅಂತ ಹೇಳಿದ್ರೆ ಅದು ಸಾಗಾಣಿಕೆ ತೆರಿಗೆ, ಮಾರಾಟ ತೆರಿಗೆ ಎರಡನ್ನೂ ವಿಧಿಸ್ತಾ ಇದ್ರು ಅವರು. ಈ ಸಾಗಾಣಿಕೆ ಮತ್ತು ಮಾರಾಟ ತೆರಿಗೆಗಳು ಯಾವ ಕಾರಣಕ್ಕೂ ಸರ್ಕಾರಕ್ಕೆ ತಪ್ಪಬಾರದು ಅನ್ನೋ ಉದ್ದೇಶಕ್ಕೆ ಉಪ್ಪಿನ ಮೇಲಿನ ಏಕಸ್ವಾಮ್ಯವನ್ನು, ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದ ಜೊತೆಯಲ್ಲಿ ಸಾಗಾಣಿಕೆಯ ಸುಂಕವನ್ನು ಕೂಡ ಅವರು ಏಕರೂಪಕ್ಕೆ ಅಳವಡಿಸ್ತಾರೆ. ಈ ಈ ಪ್ರಯತ್ನಗಳೇನಿದೆ ಇದು ಲಿಟ್ಟನ್ ಕಾಲದಲ್ಲಿ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಈ ಅಂಶಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಬ್ರಿಟಿಷರು ಜನಸಾಮಾನ್ಯರಾದಂಥ ಭಾರತೀಯರ ದಿನನಿತ್ಯ ಬಳಕೆ ಮಾಡ್ತಾ ಇದ್ದಂಥ ಉಪ್ಪಿನ ಮೇಲೂ ಕೂಡ ತೆರಿಗೆಯನ್ನು ಹಾಕಿ ಅದರಿಂದ ಕೂಡ ಜನಸಾಮಾನ್ಯರನ್ನು ಶೋಷಣೆ ಮಾಡ್ತಿದ್ರು ಅನ್ನೋದಕ್ಕೆ ನಮಗೆ ಮೇಲ್ನೋಟಕ್ಕೆ ಕಾಣುವಂಥ ಅಂಶ ಆಗಿದೆ. ಇನ್ನು ಲಿಟ್ಟನ್ನ ಕಾಲದಲ್ಲಿ ಜಾರಿಗೆ ಬಂದಂಥ ಕ್ಷಾಮ ಆಯೋಗ ಅನ್ನೋದರ ಬಗ್ಗೆ ನಾವು ಒಂದಷ್ಟು ಅಂಶಗಳನ್ನು ತಿಳ್ಕೊಳ್ಳೋಣ. ಅವನು ಭಾರತಕ್ಕೆ ಬಂದ ಕಾಲದಲ್ಲಿನೇ ಅಂದರೆ 1876ರಿಂದ 1878ರವರೆಗೆ ಮಧ್ಯ ಭಾರತ, ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಭೀಕರವಾದಂಥ ಕ್ಷಾಮ ಇತ್ತು. ಹೆತ್ತತ್ರ 6 ಕೋಟಿಯಿಂದ 11 ಕೋಟಿ ಜನಸಂಖ್ಯೆ ಈ ಒಂದು ಕ್ಷಾಮದಿಂದ ಪೀಡಿತವಾಗಿತ್ತು ಅಂತ ಹೇಳ್ತಾರೆ. ಈ ಒಂದು ಭೀಕರ ಕ್ಷಾಮ ಸಂದರ್ಭದಲ್ಲಿ ಇವನು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಬದಲು ಅದಕ್ಕೊಂದು ಕ್ಷಾಮ ಆಯೋಗವನ್ನು ರಚನೆ ಮಾಡ್ತಾನೆ, ಫ್ಯಾಮಿನ್ ಕಮಿಷನ್ ಅಂತ ಹೇಳ್ತಾರೆ, ಸರ್ ರಿಚರ್ಡ್ ಸ್ಟ್ರಾಚಿ ಅನ್ನುವಂಥ ಅಧಿಕಾರಿಯ ನೇತೃತ್ವದಲ್ಲಿ, ಅವನ ಅಧ್ಯಕ್ಷತೆಯಲ್ಲಿ. ಅವರು ಈ ಕ್ಷಾಮ ಅಧ್ಯಯನ ಮಾಡಿ ಅದಕ್ಕೆ ವರದಿಯನ್ನು ಕೊಟ್ಟು ತದನಂತರ ಕ್ರಮ ಕೈಗೊಳ್ಳುವುದು ಅನ್ನುವಂಥದ್ದು ಲಿಟ್ಟನ್ನ ನಿಯಮ ಆಗಿತ್ತು ಇಲ್ಲಿ. ಆದರೆ ಈ ಕ್ಷಾಮ ಆಯೋಗ ರಚನೆಗೊಂಡು ಅದು ವರದಿ ಕೊಡುವಷ್ಟೊತ್ತಿಗೆ ಅನೇಕ ಸಂಖ್ಯೆಯ, ಲಕ್ಷಾಂತರ ಸಂಖ್ಯೆಯ ಭಾರತೀಯ ಪ್ರಜೆಗಳು ಹಸಿವು ಮತ್ತು ನೀರಿಲ್ಲದೇ ಅಥವಾ ಪರಿಹಾರ ಕಾರ್ಯಗಳಿಲ್ಲದೇ ಅವರು ಸಾವನ್ನಪ್ಪುವಂಥ ಪರಿಸ್ಥಿತಿ ಬಂದಿತ್ತು. ಸೊ ಇದರ ಕ್ಷಾಮ ಆಯೋಗದ ವರದಿಗಳೇನು ಅನ್ನೋದನ್ನು ನೋಡೋಣ. ಒಂದು ದೇಶದಲ್ಲಿ ಕ್ಷಾಮ ಉಂಟಾಗಿದೆ, ಬರಗಾಲ ಉಂಟಾಗಿದೆ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗಿದೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ ಭಾಳ ದೊಡ್ಡದಿರ್ತದೆ. ಯಾಕಂದರೆ ಇಡೀ ದೇಶದ ಪ್ರಜೆಗಳ ರಕ್ಷಣೆ ಜವಾಬ್ದಾರಿ ಆ ಸರ್ಕಾರದ ಮೇಲಿರುತ್ತೆ. ಅದು ಬ್ರಿಟಿಷ್ ಸರ್ಕಾರ ಇರ್ಬೋದು, ಅದು ಭಾರತ ಸರ್ಕಾರ ಇರ್ಬೋದು, ಅದು ಯಾವುದೇ ದೇಶದ ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಇರ್ಬೋದು. ಆದರೆ ಸರ್ಕಾರಗಳು ಇಂಥ ತುರ್ತು ಸಂದರ್ಭಗಳಲ್ಲಿ ತಕ್ಷಣವೇ ಕೈಗೊಳ್ಳಬೇಕಾಗಿರೋದು ಪರಿಹಾರದ ಕ್ರಮಗಳು. ಈ ಪರಿಹಾರದ ಕ್ರಮಗಳನ್ನು ಕೈಗೊಳ್ಳದ ಕಾರಣ ಅನೇಕ ತೊಂದರೆಗಳು ಆಯಿತು, ಅನೇಕ ಲಕ್ಷಾಂತರ ಸಂಖ್ಯೆಯ ಜನಗಳು ಸಾವನ್ನಪ್ಪಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ವಲ್ಲ.
ಸೊ ಈ ಸಂದರ್ಭದಲ್ಲಿ ನಾವು ಪ್ರಸ್ತುತ ಕರೋನಾದ ಒಂದು ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಬಹುದು. ಇಲ್ಲಿ ಭಾರತದಂಥ 135 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಕರೋನಾ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೊಟ್ಟ ಮೊದಲು ಮಾಡಿದಂಥದ್ದು ದೇಶಾದ್ಯಂತ ಲಾಕ್ಡೌನ್ ಮಾಡಿದ್ದು. ಸೊ ಸರ್ಕಾರಕ್ಕೆ ಅಪಾರವಾದಂಥ ಆರ್ಥಿಕ ನಷ್ಟ ಆಯಿತು. ಆದರೆ ಸರ್ಕಾರ ಅದನ್ನು ಲೆಕ್ಕಿಸದೇ ಪ್ರಜೆಗಳ ಹಿತ ಅಂತೇಳಿ ದೇಶಾದ್ಯಂತ ಲಾಕ್ಡೌನ್ ಮಾಡಿದ್ದಲ್ದೇ ಬಡವರಿಗೆ ಯಾರು ಕೊಂಡುಕೊಳ್ಳೋದಕ್ಕೆ ಶಕ್ತಿ ಇಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ತನ್ನ ರೇಷನಿಂಗ್ ಸಿಸ್ಟಮ್ ಅಂತೇನಿದೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅದರ ಮೂಲಕ ಮಾಡಿತು. ಹಾಗೆಯೇ ಆ ಕಾಯಿಲೆಗೆ ಬೇಕಾಗ್ತಕ್ಕಂಥ ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೆ ಪ್ರೋತ್ಸಾಹ ನೀಡಿ ವ್ಯಾಕ್ಸಿನ್ ಉಚಿತವಾಗಿ ದೇಶಾದ್ಯಂತ ಹಂಚಿಕೆ ಆಗೋದಕ್ಕೂ ಕೂಡ ಕ್ರಮ ಕೈಗೊಳ್ತು. ಈ ರೀತಿ ಒಂದು ವೇಳೆ ಮಾಡಲಿಲ್ಲ ಅಂದಿದ್ದರೆ ಕರೋನಾದಿಂದಾಗಲಿ ಅಥವಾ ಕರೋನಾದ ಭಯದಿಂದಾಗಲಿ ಕೋಟ್ಯಂತರ ಜನ ಸಾಯ್ತಿದ್ರು ನಮ್ಮ ದೇಶದಲ್ಲಿ. ಆದ್ದರಿಂದ ಲಿಟ್ಟನನ ಕಾಲಾವಧಿನಲ್ಲಿ ಬಂದಂಥ ಆ ಒಂದು ಕ್ಷಾಮಕ್ಕೆ ಅವನು ಆಯೋಗ ರಚನೆ ಮಾಡ್ತಾನೆ. ಆ ಆಯೋಗದ ವರದಿ ಬಂದ ಮೇಲೆ ಅವನು ಕ್ರಮ ಕೈಗೊಳ್ಳಬೇಕಂತ ಆಲೋಚನೆ ಮಾಡ್ತಾನೆ. ಇದು ಎಷ್ಟು ಸಮಂಜಸ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ವರದಿಗಳನ್ನು ನೋಡ್ತಾ ಇದ್ದೀವಿ. ಆಯೋಗ ಕೊಟ್ಟಂಥದ್ದು ಸರ್ ರಿಚರ್ಡ್ ಸ್ಟ್ರಾಚಿ ಅವರ ಅಧ್ಯಕ್ಷತೆಯಲ್ಲಿ ಈ ಆಯೋಗ ರಚನೆ ಆಗಿತ್ತು. ಅದು ವರದಿ ಕೊಡ್ತದೆ. ವರದಿಯ ಮುಖ್ಯ ಅಂಶಗಳೇನಂತ ಹೇಳಿದ್ರೆ ರೈಲ್ವೆ ಮಾರ್ಗಗಳನ್ನು ಹಾಕಬೇಕು, ಅಂದರೆ ದೇಶಾದ್ಯಂತ ಇನ್ನಷ್ಟು ರೈಲು ಮಾರ್ಗಗಳನ್ನು ವಿಸ್ತರಿಸಬೇಕು ಅಥವಾ ಕ್ಷಾಮ ಪೀಡಿತ ಪ್ರದೇಶಗಳಲ್ಲಿ ಬೇಕಾದ್ರೆ ನೀವು ರೈಲು ಮಾರ್ಗಗಳನ್ನು ಹಾಕ್ರಿ ಅಂತ. ಯಾಕಂದರೆ ಅದರಿಂದ ಉದ್ಯೋಗ ಕೊಡ್ಬೋದಾಗಿತ್ತು ಜನಗಳಿಗೆ ಅಂತೇಳಿ. ಹಾಗೆಯೇ ನೀರಾವರಿ ಸೌಲಭ್ಯಗಳನ್ನು ಅಂದರೆ ಕಾಲುವೆಗಳನ್ನು ತೋಡಿಸಬೇಕಾಗತ್ತೆ ಅಂಥೇಳಿ. ಇದರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಕ್ಷಾಮಗಳು ಬಂದ ಸಂದರ್ಭದಲ್ಲಿ ನೀರಾವರಿಯನ್ನು ಬಳಸಿಕೊಂಡು ಜನ ಬೆಳೆ ಬೆಳಿಬೋದು ಅನ್ನುವಂಥದ್ದು. ಸೊ ನೀರಾವರಿ ಸೌಲಭ್ಯ ಕಲ್ಪಿಸಬೇಕಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ ಕೇವಲ ನದಿ ನೀರಾವರಿ ಅಷ್ಟೇ, ಇನ್ನು ಡ್ಯಾಮ್ ಅಥವಾ ಅಣೆಕಟ್ಟು ಕಟ್ಟುವಂಥ ಒಂದು ಕಲ್ಪನೆ ನಮ್ಮ ದೇಶದಲ್ಲಿ ಇನ್ನೂ ಬಂದಿರಲಿಲ್ಲ ಆಗ. ಹಾಗೇ ಕ್ಷಾಮ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಕ್ಷಾಮ ನಿಧಿ ಅಂತ ಹೇಳಿದ್ರೆ ಒಂದಷ್ಟು ಹಣವನ್ನು ಮೀಸಲಾಗಿ ಇಟ್ಟುಬಿಡಬೇಕು. ಅದು ಕೇವಲ ಕ್ಷಾಮ ಬಂದಾಗ ಮಾತ್ರ ಅದರಿಂದ ಆ ಹಣನ ತಗೊಂಡು ಪರಿಹಾರವನ್ನು ಕೈಗೊಳ್ಳಬೇಕು. ಇದರಿಂದ ಸರ್ಕಾರಕ್ಕೆ ಹಣಕಾಸಿನ ತೊಂದರೆ ಆಗಲ್ಲ ಅನ್ನುವಂಥದ್ದು. ಹಾಗೇನೆ ಶಕ್ತರಿಗೆ ಅಂದರೆ ಯಾರು ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಂಥವ್ರಿಗೆ ಕೆಲಸ ಕೊಟ್ಟು ಅವರಿಗೆ ಅದರ ಬದಲು ಕೂಲಿ ಅಥವಾ ಧಾನ್ಯ ಕೊಡಬೇಕು. ಅಥವಾ ಶಕ್ತಿ ಇಲ್ಲದವರಿಗೆ, ಅಶಕ್ತರಿಗೆ ಉಚಿತವಾಗಿ ಅವರಿಗೆ ಆಹಾರ ಧಾನ್ಯಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕಂತೇಳಿ ವರದಿಯನ್ನು ಕೊಡ್ತದೆ ಕ್ಷಾಮ ಆಯೋಗ. ಇದು ವರದಿಯ ಮುಖ್ಯ ಅಂಶಗಳು. ಬಟ್ ಈ ವರದಿಯನ್ನು ಇಟ್ಟುಕೊಂಡು ಲಿಟ್ಟನ್ನು ಕ್ರಮ ಕೈಗೊಂಡ ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು. ಯಾಕಂದರೆ ಅವನು ಕ್ರಮ ಕೈಗೊಂಡಿದ್ದಿದ್ರೆ ಮುಂದೆ ಒಂದು ಪತ್ರಿಕಾ ನಿಷೇಧ ಕಾಯ್ದೆ ಅಂತ ಬರ್ತದೆ, ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ ಅಂತ ಹೇಳಿ. ಆ ಕಾಯ್ದೆ ಜಾರಿಗೆ ಬರುವಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಈ ಕ್ಷಾಮ ಬಂದಂಥ ಸಂದರ್ಭದಲ್ಲಿ ಅವನು ಮಾಡಿದಂಥ ಮತ್ತೊಂದು ಕೆಲಸದಿಂದಾಗಿ ಇಲ್ಲಿನ ಪತ್ರಿಕೆಗಳನ್ನು ಕಟುವಾಗಿ ಟೀಕಿಸ್ತವೆ. ಅದರ ಪರಿಣಾಮವಾಗಿ ಅವನು ಪತ್ರಿಕೆಗೆ ಮೇಲೆ ಆ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಸೊ ಈ ಬರಗಾಲದ ಸಂದರ್ಭದಲ್ಲಿ ಕ್ಷಾಮದ ಸಂದರ್ಭದಲ್ಲಿ ಲಿಟ್ಟನ್ ಮಾಡಿದಂಥ ಕೆಲಸ ಏನು ಅನ್ನೋದನ್ನು ಮುಂದಿನ ವಿಭಾಗದಲ್ಲಿ ನೋಡೋಣ. ಆಯೋಗ ರಚಿಸಿ ಅದರಿಂದ ವರದಿಯನ್ನು ತೆಗೆಸಿದ್ದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಈ ವರದಿಯನ್ನು ಆಧರಿಸಿ ಮುಂದೆ ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಅಂದರೆ ಲಿಟ್ಟನ್ ನಂತರ ಅಧಿಕಾರಕ್ಕೆ ಬರ್ತಾನಂತ 1884 ಆತನ ಕಾಲದಲ್ಲಿ ಒಂದು ಕ್ಷಾಮ ನೀತಿಯನ್ನು ತಯಾರು ಮಾಡ್ತಾರೆ, ಅಂದರೆ ಫ್ಯಾಮಿನ್ ಪಾಲಿಸಿ ಅಂತ ಹೇಳ್ತೀವಿ ನಾವು. ಈ ಪಾಲಿಸಿ ಆಧಾರದ ಮೇಲೆ ಪರಿಹಾರ ಕ್ರಮಗಳನ್ನು ಅಥವಾ ಕಾನೂನುಗಳನ್ನು ರೂಪಿಸುವಂಥ ಒಂದು ಕೆಲಸ ಆಗುತ್ತೆ. ಅದು ರಿಪ್ಪನ್ ಕಾಲಕ್ಕಾಯಿತು. ಬಟ್ ಈತನ ಕಾಲದಲ್ಲಿ ಇದರಿಂದ ಏನು ಉಪಯೋಗ ಆಗಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಸೊ ವರದಿ ತಗಿಸಿದ್ದಷ್ಟೇ ಆಗಿದ್ದ ಕೆಲಸ ಬಿಟ್ಟರೆ ಆ ಪರಿಹಾರದ ಕಾರ್ಯಗಳನ್ನುವಂಥವು ಏನಿದೆ ಅವು ಮರೀಚಿಕೆಯಾದವು ಅಂತ ಹೇಳ್ತಾರೆ. ಅಂದರೆ ಜನಸಾಮಾನ್ಯರಿಗೆ ಪರಿಹಾರದ ಕಾರ್ಯಗಳು ಸಿಗಲೇ ಇಲ್ಲ ಅಥವಾ ಪರಿಹಾರ ಲಭ್ಯ ಆಗಲೇ ಇಲ್ಲ. ಇದರಿಂದಾಗಿ ಲಕ್ಷಾಂತರ ಜನ ಸಾವು ನೋವುಗಳಿಗೆ ಉಂಟಾಗಬೇಕಾಯಿತು ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮುಕ್ತ ವ್ಯಾಪಾರ ನೀತಿ ಅಂತ ಹೇಳ್ತೀವಿ. ಲಿಟ್ಟನ್ ಯಾಕೆ ಈ ನೀತಿಯನ್ನು ಜಾರಿಗೆ ತರ್ತಾನೆ ಅಂತ ಹೇಳಿದ್ರೆ ಹಿನ್ನೆಲೆಯಾಗಿ ಕೆಲವು ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. 1877 ಜುಲೈ 1 ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಅಥವಾ ಬ್ರಿಟನ್ ಸಂಸತ್ನಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ ಅಲ್ಲಿನ ಸಂಸತ್ ಸದಸ್ಯರು. ಏನು ನಿರ್ಣಯ? ಭಾರತಕ್ಕೆ ನೀಡತಕ್ಕಂಥ ಆಮದು ಮತ್ತು ರಫ್ತು ಸುಂಕಗಳು ಏನಿದ್ದಾವೆ ಅವುಗಳನ್ನು ಇಳಿಕೆ ಮಾಡಬೇಕು, ಸಾಧ್ಯ ಆದರೆ ರದ್ದುಗೊಳಿಸಬೇಕು ಅಂತ. ಯಾಕೆ ಅಂದರೆ ಭಾರತದಿಂದ ರಫ್ತು ರೂಪದಲ್ಲಿ ಕಚ್ಚಾ ವಸ್ತುಗಳು ಇಂಗ್ಲೆಂಡ್ಗೆ ಹೋಗ್ತಿತ್ತು. ಆ ರಫ್ತು ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ಹಾಕಿದರೆ
ಇಂಗ್ಲೆಂಡಿನ ವ್ಯಾಪಾರಿಗಳು ಹೆಚ್ಚಿನ ಹಣ ಕೊಟ್ಟು ಕಚ್ಚಾ ವಸ್ತುಗಳನ್ನು ಕೊಂಡುಕೋಬೇಕಾಗಿತ್ತು. ಹೆಚ್ಚಿನ ತೆರಿಗೆ ಭಾರತಕ್ಕೆ ಬಂದರೆ ಅದು ಭಾರತ ಸರ್ಕಾರಕ್ಕೆ ಲಾಭ ಆಗ್ತಿತ್ತು, ಅಲ್ಲಿನ ವ್ಯಾಪಾರಿಗಳಿಗೆ ನಷ್ಟ ಆಗ್ತಿತ್ತು. ಇನ್ನು ಆಮದು ಸುಂಕ ಅಂತ ಹೇಳ್ತೀವಿ, ಅಂದರೆ ಭಾರತಕ್ಕೆ ಬರ್ತಕ್ಕಂಥ ವಿದೇಶಿ ವಸ್ತುಗಳ ಮೇಲೆ ಆಮದು ಸುಂಕ ಆಗ್ತಿದ್ರು ಇಲ್ಲಿನ ಸರ್ಕಾರ. ಆ ಆಮದು ಸುಂಕ ಕೂಡ ಹೆಚ್ಚಿದ್ರೆ ಭಾರತಕ್ಕೆ ಲಾಭ ಆಗ್ತಿತ್ತು, ಆದರೆ ಅಲ್ಲಿಂದ ವಸ್ತು ಯಾರು ಕಳಿಸ್ತಿದ್ರು ಅವ್ರಿಗೆ ನಷ್ಟ ಆಗ್ತಿತ್ತು. ಹೀಗೆ ಎರಡು ದೃಷ್ಟಿಯಿಂದ ಕೂಡ ಬ್ರಿಟಿಷ್ ಕೈಗಾರಿಕೋದ್ಯಮಿಗಳು, ಬ್ರಿಟಿಷ್ ವ್ಯಾಪಾರಿಗಳೇನಿದ್ರು ಅವ್ರಿಗೆ ಈ ಆರ್ಥಿಕ ಹೊರೆ ಏನಾಗ್ತಿದ್ದು ಇದನ್ನು ತಪ್ಪಿಸ್ಬೇಕು ಅಂತೇಳಿ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಅದೇ ತೀರ್ಮಾನ ಮುಂದೆ ಇವನು ಕೈಗೊಂಡಂಥ ಮುಕ್ತ ವ್ಯಾಪಾರ ನೀತಿಗೆ ತಳಹದಿಯಾಗುತ್ತೆ. ಸೊ ಇಲ್ಲಿ ಗಮನಿಸಬೇಕು, ಭಾರತದ ಖಜಾನೆಗೆ ನಷ್ಟ ಆದರೂ ಚಿಂತೆ ಇಲ್ಲ, ಇಂಗ್ಲೆಂಡಿನ ಕೈಗಾರಿಕೋದ್ಯಮಿಗಳಿಗೆ ಅನುಕೂಲ ಆಗಬೇಕನ್ನುವಂಥದ್ದು ಈ ಒಂದು ನಿರ್ಣಯದ ಅತ್ಯಂತ ಮುಖ್ಯವಾದಂಥ ಅಂಶ. ಲಿಟ್ಟನ್ ಈ ಒಂದು ನಿರ್ಣಯವನ್ನು ಅಂಗೀಕರಿಸಿ ಅಥವಾ ಅದನ್ನು ಒಪ್ಪಿಕೊಂಡು ಸುಮಾರು 29 ವಿವಿಧ ವಸ್ತುಗಳ ಮೇಲಿನ ಆಮದು ರಫ್ತು ಸುಂಕಗಳನ್ನು ರದ್ದುಗೊಳಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಅವನು ರದ್ದುಗೊಳಿಸಿದಂಥ ಸಂದರ್ಭದಲ್ಲಿ, ಅಂದರೆ ಆಮದು ರಫ್ತು ಸುಂಕಗಳನ್ನು ರದ್ದುಗೊಳಿಸಿದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಭೀಕರವಾದಂಥ ಕ್ಷಾಮ ಇತ್ತು 1876-78ರ ನಡುವೆ. ಈ ಸಂದರ್ಭದಲ್ಲಿ ಈತ ಈ ಕೆಲಸ ಮಾಡಿದ್ದರಿಂದ ಭಾರತದ ಖಜಾನೆ ನಷ್ಟ ಆಯಿತು. ಒಂದು ವೇಳೆ ಆತ ಈ ಕೆಲಸ ಮಾಡದೇ ಇದ್ದಿದ್ದರೆ ಅದರಿಂದ ಬರ್ತಿದ್ದಂಥ ಒಂದು ಹೆಚ್ಚಿನ ಆದಾಯವನ್ನು ಅವನು ಪರಿಹಾರ ಕ್ರಮಗಳಿಗೆ ಉಪಯೋಗಿಸಬಹುದಾಗಿತ್ತು. ಸೊ ಇದು ಇವನು ಕೈಗೊಂಡಂಥ ಒಂದು ಮುಕ್ತ ವ್ಯಾಪಾರದ ನೀತಿ, ಭಾರತೀಯರ ಅನುಕೂಲಕ್ಕಲ್ಲ, ಬ್ರಿಟಿಷ್ ಕೈಗಾರಿಕೋದ್ಯಮಗಳ ಅನುಕೂಲಕ್ಕೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. 77ನೇ ಇಸವಿನಲ್ಲಿ ಸುಮಾರು 29 ವಸ್ತುಗಳ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸಿದ್ದ ಅವನು, ಆಮದು ರಫ್ತು ತೆರಿಗೆಗಳನ್ನು. ಇಷ್ಟಾದರೂ ಕೂಡ ಬ್ರಿಟಿಷ್ ಕೈಗಾರಿಕೋದ್ಯಮಿಗಳು, ವ್ಯಾಪಾರಿಗಳು ತೃಪ್ತರಾಗಲಿಲ್ಲ ಅಂತ. ಇನ್ನೂ ಮುಂದುವರೆದು 79ನೇ ಇಸವಿನಲ್ಲಿ ಕಚ್ಚಾ ಹತ್ತಿಯ ಅಥವಾ ಒರಟು ಹತ್ತಿಯ ಮೇಲಿನ ರಫ್ತು ಮತ್ತು ಆಮದು ತೆರಿಗೆ ಏನಿತ್ತು ಅದನ್ನು ಕೂಡ ರದ್ದುಗೊಳಿಸ್ತಾನೆ ಅವನು. ಯಾಕಂತ ಹೇಳಿದ್ರೆ ಅವತ್ತಿಗೆ ಮ್ಯಾಂಚೆಸ್ಟರ್, ಲಂಕಾಶೈರ್ನಂಥ ನಗರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಟ್ಟೆ ಉತ್ಪಾದನೆ ಕೈಗಾರಿಕೋದ್ಯಮಗಳಿದ್ವು. ಅವುಗಳಿಗೆ ಕಚ್ಚಾ ಹತ್ತಿ ಹೋಗ್ತಿದ್ದಿದ್ದೇ ಭಾರತದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ. ಸೊ ಇದ್ರ ಮೇಲಿನ ರಫ್ತು ಸುಂಕವನ್ನು ಕೂಡ ಅವನು ತೆಗೆದುಹಾಕ್ತ ಅಂತ ಹೇಳಿದ್ರೆ ಇನ್ನು ಭಾರತದ ಖಜಾನೆ ಎಷ್ಟು ನಷ್ಟ ಆಗಬಹುದಾಗಿತ್ತು ಅನ್ನುವಂಥದ್ದನ್ನು ಊಹಿಸಬೇಕು. ಪರಿಣಾಮ ಭಾರತದ ಖಜಾನೆ ಮತ್ತಷ್ಟು ನಷ್ಟ ಆಯಿತು ಹೊರತಾಗಿ ಭಾರತಕ್ಕೇನು ಇದರಿಂದ ಅಥವಾ ಭಾರತೀಯ ಪ್ರಜೆಗಳಿಗೇನು ಇದರಿಂದ ಲಾಭ ಆಗಲಿಲ್ಲ. ರಾಣಿಯ ಬಿರುದು ಕಾಯ್ದೆ ಅಥವಾ ರಾಯಲ್ ಟೈಟಲ್ ಆಕ್ಟ್ ಅಂತ ಹೇಳ್ತಾರೆ. ಇದನ್ನು ಅವತ್ತಿನ ಪ್ರಧಾನಿ ಬೆಂಜಮಿನ್ ಡಿಸ್ರೇಲಿ 1876 ಬ್ರಿಟನ್ ಪಾರ್ಲಿಮೆಂಟಲ್ಲಿ ಮಂಡಿಸ್ತಾರೆ ಮತ್ತು ಅದು ಮೇ 1ಕ್ಕೆ ಜಾರಿಗೆ ಕೂಡ ಬರ್ತದೆ. ಅಂದರೆ 1858ರಲ್ಲಿ ಭಾರತದ ಮೇಲೆ ಬ್ರಿಟಿಷ್ ಆಧಿಪತ್ಯವನ್ನು ನೇರವಾಗಿ ಸ್ಥಾಪನೆ ಮಾಡಿದ ನಂತರ ಇಲ್ಲಿನ ಆಧಿಪತ್ಯ, ಅಂದರೆ ಭಾರತದ ಮೇಲಿನ ಒಡೆತನ ಅಥವಾ ಆಧಿಪತ್ಯ ಅನ್ನುವಂಥದ್ದು ಬ್ರಿಟನ್ ಸಾಮ್ರಾಜ್ಞಿ ಅಥವಾ ಸಾಮ್ರಾಟ ಯಾರು ಇರ್ತಾ ಇದ್ರು ಅವ್ರಿಗೆ ಸೇರಿರ್ತಾ ಇತ್ತು. ಇದನ್ನು ದೃಢಪಡಿಸುವುದಕ್ಕಾಗಿ ಅಥವಾ ಇದನ್ನು ಪ್ರಚಾರ ಪಡಿಸುವುದಕ್ಕಾಗಿ ಡಿಸ್ರೇಲಿ ಅಂದಿನ ರಾಣಿ ವಿಕ್ಟೋರಿಯಾಗೆ ಭಾರತದ ಸಾಮ್ರಾಜ್ಞಿ ಅನ್ನುವಂಥ ಒಂದು ಬಿರುದನ್ನು ಕೊಡುವ ಸಲುವಾಗಿ ಒಂದು ಕಾಯ್ದೆಯನ್ನು ಮಂಡಿಸ್ತಾರೆ, ಅದು ಜಾರಿಗೆ ಬರ್ತದೆ. ಇದರ ಒಂದು ಘೋಷಣೆಯನ್ನು ಭಾರತದಲ್ಲಿ ಮಾಡುವ ಸಲುವಾಗಿ ಜನವರಿ 1, 1877ರಂದು ದೆಹಲಿನಲ್ಲಿ ಒಂದು ಅತ್ಯಂತ ವೈಭವದ ದರ್ಬಾರನ್ನು ನಡೆಸ್ತಾರೆ ಲಾರ್ಡ್ ಲಿಟ್ಟನ್. ಆ ದರ್ಬಾರಿಗೆ ಅಪಾರ ಹಣವನ್ನು ವೆಚ್ಚ ಮಾಡಲಾಗುತ್ತೆ, ಲಕ್ಷಗಟ್ಟಲೆ ಹಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಭಾರತ ಕ್ಷಾಮ ಪೀಡಿತವಾಗಿತ್ತು ಅನ್ನೋದನ್ನು ನಾವು ನೆನಪಿಡಬೇಕು. ಯಾಕಂದರೆ 1876-78ರ ನಡುವೆ ಭಾರತದಲ್ಲಿ ಕ್ಷಾಮ ಇತ್ತು. ಈ ನಡುವಿನ ಕಾಲಾವಧಿಯಲ್ಲಿ ಈತ ಅಂಥ ವೈಭವದ ದರ್ಬಾರನ್ನು ನಡೆಸಿದ್ದು ಎಷ್ಟು ಸೂಕ್ತ ಅನ್ನುವಂಥದ್ದು ಅಂದಿನ ಪತ್ರಿಕೆಗಳ ಮತ್ತು ಜನರ ತಿಳುವಳಿಕೆಗೆ ಬಂದಂಥ ಪ್ರಶ್ನೆಯಾಗಿತ್ತು. ಒಂದು ಅಭಿಪ್ರಾಯದ ಪ್ರಕಾರ ಆ ಹಣವನ್ನು ಆತ ಪರಿಹಾರ ಕಾರ್ಯಗಳಿಗೆ ಉಪಯೋಗಿಸಬಹುದಾಗಿತ್ತು, ಅಂದರೆ ಆ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿದ ಹಣವನ್ನು. ಇನ್ನೊಂದು ಅಭಿಪ್ರಾಯದ ಪ್ರಕಾರ ಆತ ಪರಿಹಾರ ನಿಧಿಯ ಹಣವನ್ನೇ ದರ್ಬಾರಿಗೆ ಬಳಸಿದ್ದ ಅನ್ನುವಂಥ ಮಾತು ಕೂಡ ಕೆಲವು ಇತಿಹಾಸಕಾರರು ಬರೀತಾರೆ. ಸೊ ಇದು ಎಷ್ಟು ಸೂಕ್ತ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಿಲ್ಲಿ. ಸ್ನೇಹಿತರೆ ಗಮನಿಸಿ, ಇಲ್ಲಿ ಒಂದು ದರ್ಬಾರ್ ದೃಶ್ಯವನ್ನು ಕೊಡಲಾಗಿದೆ. 1877ರಲ್ಲಿ ಏನು ಜನವರಿ 1ಕ್ಕೆ ದೆಹಲಿನಲ್ಲಿ ನಡೀತದೆ ಆ ದರ್ಬಾರ್ನ ವೈಭವದ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ.
ಆ ವೈಭವವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಹಣವನ್ನು ಅವರು ಖರ್ಚು ಮಾಡಿದ್ರು ಅನ್ನುವಂಥದ್ದು. ಮತ್ತೊಂದು ದೃಶ್ಯಾವಳಿ ಇದೆ ಸ್ನೇಹಿತರಲ್ಲಿ, ಇದರಲ್ಲಿ ಲಾರ್ಡ್ ಲಿಟನ್ ಅವರು ಆ ವೇದಿಕೆಯ ಎಡಭಾಗದಲ್ಲಿ ಆಸೀನರಾಗಿರೋದನ್ನು ನೋಡಬಹುದು. ಇಲ್ಲೂ ಕೂಡ ನೀವು ಆ ವೈಭವದ ಪ್ರದರ್ಶನವನ್ನು ನಾವು ನೋಡಬಹುದಾಗಿದೆ. ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ ಅಥವಾ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಕರೀತಾರೆ. ಇದನ್ನು ಯಾಕೆ ಅವನು ಜಾರಿಗೊಳಿಸ್ತಾನೆ ಅನ್ನೋದನ್ನು ನಾವು ನೋಡೋಣ. ದರ್ಬಾರ್ ಮಾಡ್ತಾನೆ, ಹಾಗೆಯೇ ಕ್ಷಾಮ ಬಂದಾಗ ಸರಿಯಾದ ರೀತಿಯಲ್ಲಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲ್ಲ. ಇದನ್ನೆಲ್ಲ ಪತ್ರಿಕೆಗಳು ಅವತ್ತಿಗೆ ಟೀಕಿಸ್ತವೆ. ಅಂದರೆ ನಮ್ಮ ದೇಶೀಯ ಭಾಷೆಯ ಪತ್ರಿಕೆಗಳು, ಉದಾಹರಣೆ ಹೇಳಿದರೆ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಹಿಂದಿ ಇದೆ, ಬಂಗಾಳದಲ್ಲಿ ಬಂಗಾಳಿ ಭಾಷೆ ಇದೆ, ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆ ಇದೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇದೆ. ಈ ರೀತಿ ಸ್ಥಳೀಯ ಭಾಷೆಗಳಲ್ಲಿ ಪತ್ರಿಕೆಗಳು ಅವತ್ತು ನಡೀತಾ ಇದ್ವು. ಈ ಪತ್ರಿಕೆಗಳವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಲಿಟ್ಟನ್ನ ಆಡಳಿತಾತ್ಮಕ ನಿರ್ಧಾರಗಳನ್ನು ಟೀಕಿಸಿ ಬರೆಯೋದಕ್ಕೆ ಶುರು ಮಾಡಿದ್ರು. ಈ ರೀತಿಯ ಟೀಕೆಗಳು ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಪತ್ರಿಕೆಗಳ ಮೂಲಕ ತಲುಪುತ್ತೆ. ಆಗ ಜನಸಾಮಾನ್ಯರು ಸರ್ಕಾರದ ವಿರೋಧಿ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಮತ್ತು ಅದು ಒಂದು ಅಸಮಾಧಾನವನ್ನು ಕೂಡ ಉಂಟು ಮಾಡುತ್ತೆ ಸರ್ಕಾರದ ವಿರುದ್ಧವಾಗಿ. ಹಾಗಾಗಿ ಲಿಟ್ಟನ್ ಈ ಪತ್ರಿಕೆಗಳನ್ನೇ ನಿರ್ಬಂಧಿಸಿಬಿಟ್ರೆ, ಆ ಪತ್ರಿಕೆಗಳ ಮೇಲಿನ ಒಂದು ಸ್ವಾತಂತ್ರ್ಯವನ್ನು ತೆಗೆದುಹಾಕ್ಬಿಟ್ರೆ ನಮ್ಮ ಕಾರ್ಯಚಟುವಟಿಕೆಗಳನ್ನು ಯಾರು ಟೀಕಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದು ಪತ್ರಿಕೆಗಳ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಅಥವಾ ಪತ್ರಿಕೆಗಳ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಅದೇ ದೇಶೀಯ ಭಾಷಾ ಪತ್ರಿಕೆಗಳ ನಿರ್ಬಂಧ ಕಾಯ್ದೆ ಅಂತ ಹೇಳಿ. ಇನ್ನು ಈ ದೇಶೀಯ ಭಾಷಾ ಪತ್ರಿಕೆ ಕಾಯ್ದೆಯ ನಿರ್ಬಂಧಗಳು ಏನಿದ್ವು ಅನ್ನುವಂಥದ್ದನ್ನು ನೋಡೋದಾದರೆ, ಮೊಟ್ಟಮೊದಲನೇದಾಗಿ ಆ ಪತ್ರಿಕೆಗಳ ಮಾಲೀಕರು ಅಥವಾ ಸಂಪಾದಕರು ಯಾರಿರ್ತಾ ಇದ್ರು, ಅವರು ಸರ್ಕಾರದಲ್ಲಿ ಒಂದು ನಿರ್ದಿಷ್ಟ ಠೇವಣಿಯನ್ನು ಇಡಬೇಕಾಗ್ತಿತ್ತು. ಅಂದರೆ ಡೆಪಾಸಿಟ್ ಅನ್ನು ಇಡಬೇಕಾಗ್ತಿತ್ತು ಹಣದ ರೂಪದಲ್ಲಿ. ಒಂದು ವೇಳೆ ಏನಾದರೂ ಈ ಪತ್ರಿಕೆಗಳವರು ಸರ್ಕಾರದ ವಿರುದ್ಧವಾಗಿ ಟೀಕೆ ಟಿಪ್ಪಣಿಗಳನ್ನು ಅಥವಾ ಲೇಖನಗಳನ್ನು ಬರೆದ್ರೆ ಆ ಹಣವನ್ನು ಮುಟ್ಟುಗೋಲು ಹಾಕ್ಕೊಳ್ತಾ ಇತ್ತು. ಇನ್ನೂ ಒಂದು ನಿರ್ಬಂಧ ಅಂತ ಹೇಳಿದ್ರೆ ಮುಚ್ಚಳಿಕೆಯನ್ನು ಬರೆದುಕೊಡುವಂಥದ್ದು ಅಂತ ಹೇಳ್ತಾರೆ. ಅಂದರೆ ಒಂದು ಪತ್ರದಲ್ಲಿ ಆ ಸಂಪಾದಕ ಅಥವಾ ಪತ್ರಿಕೆಯ ಮಾಲೀಕ, ನಾವು ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ಸುದ್ದಿಗಳನ್ನು ಪ್ರಕಟ ಮಾಡುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಮುಚ್ಚಳಿಕೆಯನ್ನು, ಅಂದರೆ ಕರಾರನ್ನು ನಾವು ಒಪ್ಪಿಕೊಂಡಿದ್ದೇವೆ ಅನ್ನೋ ರೀತಿಯಲ್ಲಿ ಬರೆದು ಕೊಡಬೇಕಾಗಿತ್ತು. ಸೊ ಇದು ಮತ್ತೊಂದು ಅಂಶ. ಇದನ್ನು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಅವರು ಹಾಜರುಪಡಿಸಬೇಕಾಗ್ತಿತ್ತು. ಆವತ್ತಿನ ಆ ಪ್ರದೇಶದ ಅಥವಾ ಜಿಲ್ಲೆಯ ತಾಲೂಕಿನ ಮ್ಯಾಜಿಸ್ಟ್ರೇಟ್ಗಳು ಯಾರು ಇರ್ತಾ ಇದ್ರು, ಅಂದರೆ ನ್ಯಾಯಾಧೀಶರು, ಅವ್ರ ಮುಂದೆ ಈ ಒಂದು ಕರಾರನ್ನು ಅವರು ಪ್ರಸ್ತುತಪಡಿಸಬೇಕಾಗ್ತಿತ್ತು ಅಥವಾ ಮುಚ್ಚಳಿಕೆಯನ್ನು. ಇವೆರಡನ್ನೂ ಅವರು ಮಾಡಿದ ನಂತರ ಕೂಡ ಅವರು ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ಪ್ರಕಟ ಮಾಡಿದರೆ ಸರ್ಕಾರದ ವಿರುದ್ಧವಾಗಿ, ಆಗ ಸರ್ಕಾರ ಆ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥ, ಅಂದರೆ ಡಿಪಾಸಿಟನ್ನು ಮತ್ತು ಮಾಲೀಕರನ್ನು ವಿಚಾರಣೆ ನಡೆಸಿ ಅವರಿಗೆ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸುವಂಥ ಒಂದು ಅವಕಾಶ ಈ ಕಾಯ್ದೆಯಲ್ಲಿ ಮಾಡಲಾಗಿತ್ತು. ಇದೇನಾಗುತ್ತೆ ಅಂತ ಹೇಳಿದ್ರೆ, ಪತ್ರಿಕೆಗಳು ಮುಕ್ತವಾಗಿ ಪ್ರಕಟಗೊಳ್ಳಬೇಕು, ಹಾಗೆಯೇ ಸುದ್ದಿಗಳಲ್ಲಿ ಯಾವುದೇ ಭಯ ಭೀತಿ ಇಲ್ಲದೇ ಪ್ರಕಟ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಸುದ್ದಿಗಳ ಸತ್ಯಾಸತ್ಯತೆಯನ್ನು ಅವರು ನಿಜವಾಗಲೂ ಕೂಡ ಪ್ರಕಟ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಕಾಯ್ದೆ ಅನ್ನುವಂಥದ್ದು ಪತ್ರಿಕೆಗಳ ಕತ್ತನ್ನು ಹಿಸುಕ್ತು ಅಂತ ಹೇಳಬಹುದು ನಾವು. ಅಂದರೆ ಸತ್ಯವನ್ನು ನುಡಿಯುವಂಥ ಅವಕಾಶವನ್ನು ಪತ್ರಿಕೆಗಳಿಂದ ಕಿತ್ತುಕೊಳ್ತು ಅಂತೇಳಿ, ಹಾಗಾಗಿನೇ ಈ ಕಾಯ್ದೆಯನ್ನು ಒಂದು ಸಪ್ರೆಸಿವ್ ಆಕ್ಟ್ ಅಂತೇಳಿ ಕರೀತಾರೆ, ಅಂದರೆ ದಮನಕಾರಿ ಕಾಯ್ದೆ ಅಂತೇಳಿ ಕರೀತಾರೆ. ಶಸ್ತ್ರಾಸ್ತ್ರ ನಿರ್ಬಂಧ ಕಾಯ್ದೆ ಅಥವಾ ಶಸ್ತ್ರಾಸ್ತ್ರ ಕಾಯ್ದೆ ಅಂತ ಹೇಳ್ತೀವಿ. ಈ ಕಾಯ್ದೆಯನ್ನು ಕೂಡ ಲಿಟ್ಟನ್ ತನ್ನ ಕಾಲದಲ್ಲಿ ಜಾರಿಗೆ ತರ್ತಾನೆ. ಮತ್ತು ಈ ಕಾಯ್ದೆಯ ಮುಖ್ಯಾಂಶಗಳಂತ ಹೇಳಿದ್ರೆ, ಭಾರತೀಯರು ಅಂದರೆ ಗುಲಾಮರಾಗಿ ಏನು ನಾವು ಆಳಿಸ್ಕೊಳ್ತಾ ಇದ್ವಿ, ನಾವು ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೊಂದಬೇಕಂದ್ರೆ ಅಥವಾ ನಾವು ಅವನ್ನು ಇಟ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೋಬೇಕಾಗ್ತಿತ್ತು. ಹಾಗೆಯೇ ಅವುಗಳ ಮಾರಾಟ ಇತ್ಯಾದಿ ವ್ಯಾಪಾರದಲ್ಲಿ ನಾವು ತೊಡಗಬೇಕಾಗಿತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪರವಾನಿಗೆಯನ್ನು ಅಥವಾ ನಾವು ಅನುಮತಿಯನ್ನು ಪಡ್ಕೋಬೇಕಾಗ್ತಿತ್ತು. ಇದು ಹೌದು, ಶಸ್ತ್ರಾಸ್ತ್ರಗಳು ಅಪಾಯಕಾರಿ, ಪ್ರಾಣಾಪಾಯ ಉಂಟು ಮಾಡುವಂಥವು, ಅವುಗಳ ಮೇಲೆ ನಿರ್ಬಂಧ ಹಾಕಬೇಕು, ಒಪ್ಕೊಳ್ಳೋಣ. ಆದರೆ ಈ ನಿರ್ಬಂಧ ಕೇವಲ ಭಾರತೀಯರಿಗೆ ಯಾಕೆ, ಅದು ಪ್ರಶ್ನೆ ಇಲ್ಲಿ. ಗಮನಿಸಿ, ಬ್ರಿಟಿಷರಿಗೆ, ಆಂಗ್ಲೋ ಇಂಡಿಯನ್ನರಿಗೆ ಮತ್ತು ಸರ್ಕಾರದಲ್ಲಿದ್ದಂಥ ಉನ್ನತ ಅಧಿಕಾರಿಗಳಿಗೆ ಈ ಒಂದು ಶಸ್ತ್ರಾಸ್ತ್ರ ಕಾಯ್ದೆಯಿಂದ ವಿನಾಯಿತಿ ಇತ್ತು. ಅಂದರೆ ಅವ್ರಿಗೆ ಯಾವುದೇ ರೀತಿ ನಿರ್ಬಂಧಗಳು ಈ ಕಾಯ್ದೆಯು ಅನ್ವಯಿಸ್ತಾ ಇರಲಿಲ್ಲ. ಇದು ಕೇವಲ ಸಾಮಾನ್ಯರು ಮತ್ತು ಭಾರತೀಯರಿಗೆ ಮಾತ್ರ ಅನ್ವಯಿಸ್ತಾ ಇತ್ತು ಅಂತ ಹೇಳ್ತಾರೆ. ಇದು ಜನಾಂಗೀಯ ತಾರತಮ್ಯವನ್ನು ಉಂಟು ಮಾಡ್ತಾ ಇದ್ದಂಥ ಒಂದು ಕಾಯ್ದೆ ಅಂತ ಹೇಳ್ತಾರೆ. ಒಂದು ವೇಳೆ ಈ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘಿಸಿದರೆ ಆರ್ಥಿಕ ರೂಪದ ದಂಡ, ಅಂದರೆ ಹಣದ ರೂಪದಲ್ಲಿ ದಂಡವನ್ನು ವಿಧಿಸಬಹುದಾಗಿತ್ತು ಮತ್ತು
ಕಠಿಣ ಶಿಕ್ಷೆ 7 ವರ್ಷಗಳವರೆಗಿನ ಜೈಲು ಶಿಕ್ಷೆ ಅಂತ ಏನಿತ್ತು ಅದನ್ನು ಕೂಡ ವಿಧಿಸುವಂತ ಅವಕಾಶ ಈ ಕಾಯ್ದೆನಲ್ಲಿ ಇತ್ತು ಅಂತ ಹೇಳ್ತಾರೆ. ಇದು ಮತ್ತೊಂದು ಭಾರತೀಯ ವಿರೋಧಿ ಮನೋಭಾವನೆಯನ್ನು ವ್ಯಕ್ತಪಡಿಸತಕ್ಕಂತ ಕಾಯ್ದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾಗರಿಕ ಸೇವೆಗಳ ಮೇಲೆ ನಿರ್ಬಂಧ ಅಂತ ಹೇಳ್ತೀವಿ ಅಂದ್ರೆ ಬ್ರಿಟಿಷ್ ಕಂಪನಿ ಏನಿತ್ತು ಅದಕ್ಕೆ ನೌಕರರನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಾಷೆ, ಜಾತಿ, ಲಿಂಗ, ರಾಷ್ಟ್ರೀಯತೆ ಇವುಗಳ ತಾರತಮ್ಯವನ್ನು ಮಾಡದೇನೆ ಕೇವಲ ಅರ್ಹತೆಯನ್ನು ಆಧರಿಸಿ ನೌಕರಿಗೆ ತಗೋಬಹುದು ಅಂತೇಳಿ 1833 ಚಾರ್ಟರ್ ಆಕ್ಟ್ ಅಥವಾ ಸನ್ನದ್ದು ಕಾಯ್ದೆನಲ್ಲಿ ತಿಳಿಸಲಾಗಿತ್ತು. ಆದರೆ ಅದು 1853ರವರೆಗೆ ಯಾವ ರೂಪದಲ್ಲೂ ಕೂಡ ಜಾರಿಗೆ ಬಂದಿರಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಈ 1853ರಲ್ಲಿ ಅಂದರೆ 20 ವರ್ಷಗಳ ನಂತರ ಮತ್ತೊಂದು ಚಾರ್ಟರ್ ಆಕ್ಟ್ ಅಥವಾ ಸನ್ನದ್ದು ಕಾಯ್ದೆ ಏನು ಜಾರಿಗೆ ಬರ್ತದೆ ಅದರಲ್ಲಿ ಸಿವಿಲ್ ಸರ್ವಿಸ್ಗಳಿಗೆ ಅಂದರೆ ನಾಗರಿಕ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥ ಕಾನೂನನ್ನು ಜಾರಿಗೊಳಿಸಲಾಗುತ್ತೆ. ಅಂದರೆ ಇಂಗ್ಲೆಂಡ್ನಲ್ಲಿದ್ದಂಥ ಕಂಪನಿಯ ಅಧಿಕಾರಿಗಳನ್ನು ನೇಮಕ ಮಾಡೋದಕ್ಕೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ಹೇಳಬಹುದು. ಇದನ್ನು ಬ್ರಿಟಿಷರು ಬರೆಯಬಹುದಾಗಿತ್ತು ಮತ್ತು ಭಾರತೀಯರು ಕೂಡ ಬರೀಬಹುದಾಗಿತ್ತು. ಆದರೆ ಇಲ್ಲಿ ಭಾರತೀಯರಿಗೆ ಈ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಮುಕ್ತವಾದಂಥ ಅವಕಾಶ ಇರಲಿಲ್ಲ ಅಂತ ನಾವು ಗಮನಿಸಬೇಕಾಗುತ್ತೆ. ಯಾಕಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆರಂಭವಾದ ಎಷ್ಟೋ ವರ್ಷಗಳ ನಂತರದಲ್ಲಿ ಸತ್ಯೇಂದ್ರನಾಥ್ ಟ್ಯಾಗೋರ್ ಅನ್ನುವಂಥವರು ಮೊಟ್ಟಮೊದಲ ICS ಅಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ. ಹಾಗೆ ಅನೇಕ ನಿರ್ಬಂಧಗಳಿದ್ವಿ ಇಲ್ಲಿ. ಅರವಿಂದ್ ಘೋಷ್ ಅವರು ಕೇವಲ ಕುದುರೆ ಸವಾರಿಯನ್ನು ಮಾಡೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಆ ಹುದ್ದೆಯಿಂದ ತಿರಸ್ಕರಿಸಿದ್ದನ್ನು ನಾವು ನೋಡಬಹುದಾಗಿತ್ತು. ಈ ರೀತಿ ಅನೇಕ ತೊಂದರೆಗಳಿದ್ವು, ಮುಕ್ತ ಅವಕಾಶ ಇರಲಿಲ್ಲ ಅಂತಂದ್ರೆ ಈ ಅರ್ಥದಲ್ಲಿ ನಾವು ಅದನ್ನು ಗಮನಿಸಬೇಕಾಗತ್ತೆ. ಈ ರೀತಿ ನಮ್ಗೇನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ICS ಪರೀಕ್ಷೆಗಳನ್ನು ಬರೆದು ಸರ್ಕಾರಿ ನೌಕರಿಗೆ ಅಂದರೆ ಕಂಪನಿಯ ನೌಕರಿಗೆ ಸೇರೋದಕ್ಕೆ ಅವಕಾಶ ಇತ್ತು ಉನ್ನತ ಹುದ್ದೆಗಳಿಗೆ. ಅದರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಆ ಸೇವೆಗಳನ್ನು ತಗೋತಿದ್ರು, ಎಲ್ರಿಗೂ ಕೂಡ ಅದು ಸಾಧ್ಯ ಇರಲಿಲ್ಲ. ಹಾಗಿದ್ರೂ ಕೂಡ ಲಿಟ್ಟನ್ ಈ ತನ್ನ ಕಾಲಾವಧಿನಲ್ಲಿ ಭಾರತೀಯರನ್ನು ಈ ಕಂಪನಿಯ ಹುದ್ದೆಗಳಿಗೆ ಅಥವಾ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡೋದನ್ನೇ ತಡೆಗಟ್ಟಬೇಕು ಅಂತೇಳಿ ಅವನು ಪ್ರಸ್ತಾಪವನ್ನು ಸಲ್ಲಿಸ್ತಾನೆ ಇಂಗ್ಲೆಂಡ್ ಸರ್ಕಾರಕ್ಕೆ. ಆದರೆ ಇಂಗ್ಲೆಂಡ್ ಸರ್ಕಾರ 1833 ಮತ್ತು 1853ರ ಸನ್ನದು ಕಾಯ್ದೆಯನ್ನು ಉಲ್ಲೇಖಿಸಿ ಈತನ ಆ ಪ್ರಸ್ತಾಪ ಏನಿರ್ತದೆ ಅದನ್ನು ತಿರಸ್ಕರಿಸ್ತಾರೆ. ಆದರೆ ಲಿಟ್ಟನ್ ಮುಂದುವರೆದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಾಗರಿಕ ಸೇವೆಗಳ ಮೇಲಿನ ನಿರ್ಬಂಧ ಕಾಯ್ದೆ ಅಥವಾ ಶಾಸನಾತ್ಮಕವಾದಂಥ ನಾಗರಿಕ ಸೇವೆಗಳು ಅನ್ನುವಂಥ ಒಂದು ಕಲ್ಪನೆಯನ್ನು ಪರಿಚಯ ಮಾಡಿಸ್ತಾನೆ. ಇದರ ಪ್ರಕಾರವಾಗಿ ಸರ್ಕಾರದ ಅನುಮತಿ ಪಡೆದ ನಂತರವೇ ಯಾವೊಬ್ಬ ಭಾರತೀಯ ಅರ್ಹತೆ ಇರುವಂಥ ಭಾರತೀಯನನ್ನು ಈ ಹುದ್ದೆಗೆ ನೇಮಕ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗೆಯೇ ಕೆಲವು ಮಿತಿಗೊಳಪಟ್ಟು ಕೂಡ ಆ ಹುದ್ದೆಗಳನ್ನು ತಗೋಬೋದಾಗಿತ್ತು ಅಂತ ಹೇಳ್ತಾರೆ. ಸೊ ಅದರ ವಿವರಗಳು ಏನು ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಇಲ್ಲಿರುವ ಅಂಶಗಳನ್ನು ಗಮನ ಇಟ್ಟು ಓದ್ಕೋಬೇಕು ವಿದ್ಯಾರ್ಥಿಗಳೇ ನೀವು, ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಂತ ಹೇಳಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಅದನ್ನು ಓದ್ಕೊಳ್ಳಿ. ನೀವು ಮೊಟ್ಟ ಮೊದಲನೇದಾಗಿ ಏನಿದು ಶಾಸನಾತ್ಮಕ ನಾಗರಿಕ ಸೇವೆಗಳ ನಿಯಮ ಅಂತಂದ್ರೆ, ಪ್ರಾಂತೀಯ ಗವರ್ನರ್ಗಳು ಅಂದರೆ ಪ್ರಾವಿನ್ಷಿಯಲ್ ಗವರ್ನರ್ಸ್ ಅಂತ ಕರೀತಾರೆ, ಈ ಪ್ರಾಂತೀಯ ಗವರ್ನರ್ಗಳು ತಮ್ಮ ಪ್ರಾಂತ್ಯಗಳಲ್ಲಿದ್ದಂಥ ವಿದ್ಯಾವಂತ ಭಾರತೀಯರು ಮತ್ತೆ ನಿಷ್ಠರಾಗಿರ್ತಕ್ಕಂಥವ್ರು ಅಂದ್ರೆ ಕಂಪನಿಗೆ ನಿಷ್ಠರಾಗಿರ್ಬೇಕು. ಕೇವಲ ವಿದ್ಯಾವಂತರಾಗಿದ್ದರೆ ಸಾಲದು, ಕಂಪನಿಗೆ ನಿಷ್ಠಾವಂತರಾಗಿರ್ಬೇಕು. ಅಂತ ಭಾರತೀಯರ ಹೆಸರುಗಳನ್ನು ಗವರ್ನರ್ ಜನರಲ್ನಿಗೆ ಅವರು ಶಿಫಾರಸು ಮೂಲಕ ಸಲ್ಲಿಸಬಹುದಾಗಿತ್ತು. ಇವರನ್ನ ಕಂಪನಿಯ ಪರವಾಗಿ ಉನ್ನತ ಹುದ್ದೆಗೆ ನೇಮಕ ಮಾಡಬಹುದು ಅಂತ ಹೇಳಿ ಆ ರೀತಿ ಬಂದಂತ ಶಿಫಾರಸು ಪತ್ರಗಳಲ್ಲಿನ ಹೆಸರುಗಳನ್ನ ಮತ್ತೆ ಗವರ್ನರ್ ಜನರಲ್ ಇಂಗ್ಲೆಂಡಿನಲ್ಲಿದ್ದಂಥ ರಾಜ್ಯ ಕಾರ್ಯದರ್ಶಿಗೆ ಕಳಿಸ್ಕೊಡ್ತಾ ಇದ್ದ. ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಹೇಳ್ತಾರೆ, ಆತನ ಕಚೇರಿ ಇಂಗ್ಲೆಂಡಿನಲ್ಲಿರ್ತಾ ಇತ್ತು, ಅಲ್ಲಿ ಕಳಿಸ್ಕೊಡ್ತಾ ಇದ್ದ. ಅಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಏನಿದ್ರು ಅವರು ಆ ಹೆಸರುಗಳನ್ನು ಪರಿಶೀಲನೆ ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಮತ್ತೆ ಆ ವಿವರಗಳು ಗವರ್ನರ್ ಜನರಲ್ನಿಗೆ ಬರ್ತಾ ಇತ್ತು. ಆಗ ಗವರ್ನರ್ ಜನರಲ್ ಆ ಹುದ್ದೆಗಳನ್ನು ಅಂದರೆ ಆ ಹೆಸರುಗಳು ಏನು ಅಲ್ಲಿ ಶಿಫಾರಸಾಗಿ ಬರ್ತಿತ್ತು ಇಂಗ್ಲೆಂಡಿನಿಂದ ಅಂಥವ್ರಿಗೆ ಮಾತ್ರ ಉನ್ನತ ಹುದ್ದೆಗಳನ್ನು ಕೊಡುವಂಥ ತೀರ್ಮಾನವನ್ನು ಗವರ್ನರ್ ಜನರಲ್ ತಗೊಳ್ಬಹುದು ಅನ್ನುವಂಥದ್ದು ಇದರ ನಿಯಮ ಆಗಿತ್ತು. ಅಲ್ಲದೇ 1 ವರ್ಷದಲ್ಲಿ ನೇಮಕ ಆಗ್ತಕ್ಕಂಥ ಉನ್ನತ ಹುದ್ದೆಗಳಲ್ಲಿ 6 ಹುದ್ದೆಗಳು ನೇಮಕ ಆದರೆ ಕೇವಲ 1 ಹುದ್ದೆಯನ್ನು ಮಾತ್ರ ಭಾರತೀಯರಿಗೆ ಕೊಡಬೇಕು ಅನ್ನುವಂಥ ನಿರ್ಬಂಧವನ್ನು ಕೂಡ ಇಲ್ಲಿ ಹಾಕಲಾಗುತ್ತೆ. ಅಂದರೆ ವ್ಯವಸ್ಥಿತವಾಗಿ ಭಾರತೀಯರನ್ನು ಉನ್ನತ ಹುದ್ದೆಗಳಿಗೆ ನೇಮಕ ಮಾಡೋದನ್ನು ತಡೆಗಟ್ಟುವಂಥ ಒಂದು ನಿಯಮ ಇದು ನಾಗರಿಕ
ಸೇವೆಗಳ ನಿಯಮ ಅಥವಾ ಶಾಸನಾತ್ಮಕ ನಾಗರಿಕ ಸೇವೆಗಳ ನಿಯಮ ಅನ್ನುವಂಥದ್ದು ಈ ರೀತಿಯ ಒಂದು ಅಂಶಗಳನ್ನು ಒಳಗೊಂಡು ಭಾರತೀಯರನ್ನು ಕಂಪನಿ ಸರ್ಕಾರದ ಉನ್ನತ ಹುದ್ದೆಗಳಿಂದ ದೂರ ಇರುವಂಥ ಕೆಲಸವನ್ನು ಮಾಡುತ್ತೆ. ಇದನ್ನು ಜಾರಿಗೆ ತಂದದ್ದು ಲಾರ್ಡ್ ಲಿಟ್ಟನ್ ಅನ್ನುವಂಥದ್ದನ್ನು ಗಮನಿಸಬೇಕು. ಇಲ್ಲೂ ಕೂಡ ಅಷ್ಟೇ, ಮತ್ತೊಮ್ಮೆ ಭಾರತೀಯರ ವಿರೋಧವಾಗಿದ್ದಂಥ ಒಂದು ಅಂಶಗಳನ್ನು ಒಳಗೊಂಡ ನಿಯಮಗಳನ್ನು ಇವನು ಜಾರಿಗೆ ತರ್ತಾನೆ ಅನ್ನೋದನ್ನು ನಾವು ಬಹಳ ಚೆನ್ನಾಗಿ ಗಮನಿಸಬೇಕಾಗುತ್ತೆ. ಅರ್ಹತೆ ವಯಸ್ಸನ್ನು ಇಳಿಸಿದ್ದು ಅಂತ ಹೇಳಿದರೆ, ಈ ನಾಗರಿಕ ಸೇವೆಗಳ ಮೇಲೆ ಶಾಸನಾತ್ಮಕ ನಿರ್ಬಂಧ ಹಾಕಿದ್ದಲ್ಲದೇನೆ ಅದರ ಅರ್ಹತೆ ವಯಸ್ಸು ಅಂತ ಹೇಳಿದ್ರೆ, ಆ ಪರೀಕ್ಷೆಯನ್ನು ಬರೆಯೋದಕ್ಕಿದ್ದಂಥ ಅರ್ಹತೆ ವಯಸ್ಸನ್ನು ಕೂಡ 21 ವರ್ಷಗಳಿಂದ 19 ಇಳಿಸ್ತಾನೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತೀಯರು 19 ತುಂಬಿದ ನಂತರದಲ್ಲಿ ಈ ಪರೀಕ್ಷೆಗಳನ್ನು ಬರಿಬೇಕಾಗ್ತಿತ್ತು ಅಂತ. ಈ 19 ಅನ್ನುವಂಥದ್ದು ಏನಿದೆ, ಇದು ಇಂಗ್ಲೆಂಡ್ನಲ್ಲಿ ಜಾರಿನಲ್ಲಿತ್ತು. ಅವತ್ತಿಗೆ ICS ಪರೀಕ್ಷೆಗಳು ಸಾಮಾನ್ಯವಾಗಿ ಇಂಗ್ಲೆಂಡ್ನಲ್ಲಿ ನಡೀತಾ ಇತ್ತು ಮತ್ತು ಆಂಗ್ಲ ಭಾಷೆಯಲ್ಲಿ ನಡೀತಾ ಇದ್ದಿದ್ದರಿಂದ ಅಲ್ಲಿನ ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಪರಿಣಿತಿನ ಹೊಂದಿರ್ತಾ ಇದ್ರು. ಹಾಗೇನೆ ಆ ಪರೀಕ್ಷೆಗಳನ್ನು ಸುಲಭವಾಗಿ ಅವರು ಬರೆಯೋದಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ನಮ್ಮ ಭಾರತೀಯರು ಪರದೇಶಿಯಾದಂಥ ಭಾಷೆಯನ್ನು ಕಲಿತು ಅದರಲ್ಲಿ ಪರಿಣಿತನ ಸಾಧಿಸಿ ಇಂಥ ಪರೀಕ್ಷೆಗಳನ್ನು ಬರೀಬೇಕಂತ ಹೇಳಿದ್ರೆ ಸಾಕಷ್ಟು ಕಾಲಾವಕಾಶ ಬೇಕಾಗ್ತಿತ್ತು ಅವರಿಗೆ. ಹಾಗಾಗಿ ಅದರ ವಯಸ್ಸನ್ನು 21 ಇಡಲಾಗಿತ್ತು. ಅದು ಇವನೇನು ಮಾಡ್ತಾನೆ ಅಂದರೆ, ಇಂಗ್ಲೆಂಡ್ನಲ್ಲಿಯೇ ಅದನ್ನು 19 ಇಳಿಸಿದ್ರಿಂದ ಸಾಕಷ್ಟು ಭಾರತೀಯರಿಗೆ ಆ ಭಾಷಾ ಪ್ರೌಢಿಮೆ ಆಗಲಿ ಅಥವಾ ವಿಷಯಗಳ ಗ್ರಹಿಕೆ ಆಗಲಿ ಪಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಆ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಇದರಿಂದ ಕಷ್ಟ ಕೂಡ ಆಗ್ತಿತ್ತು. ಇದು ಕೂಡ ಮತ್ತೊಂದು ಭಾರತೀಯ ವಿರೋಧಿಯಾದಂಥ ತೀರ್ಮಾನ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಇನ್ನು ಲಿಟ್ಟನ್ನ ಆಂತರಿಕ ನೀತಿಗಳ ಪರಿಣಾಮ ಏನಾಗಿರಬಹುದು ಅನ್ನೋದನ್ನು ನಾವು ನೋಡೋದಾದರೆ, ಭಾರತೀಯರಲ್ಲಿ ಮತ್ತೊಮ್ಮೆ ಅಪಾರವಾದಂಥ ಅಸಮಾಧಾನ ಮತ್ತು ಅತೃಪ್ತಿಗಳನ್ನು ಅದು ಉಂಟು ಮಾಡ್ತು ಅಂತ ಹೇಳ್ಬೋದು. ಯಾಕಂದರೆ 1858 ಅದಾಗಲೇ ಒಂದು ದಂಗೆ ನಡೆದು ಬ್ರಿಟಿಷರನ್ನು ಭಾರತದಿಂದ ಹೊರಹಾಕುವಂಥ ಒಂದು ಪ್ರಯತ್ನಗಳು ಸಾಮೂಹಿಕವಾಗಿ ನಡೆದಿರುತ್ತೆ. ಅಪಾರ ಸಂಖ್ಯೆಯ ಬ್ರಿಟಿಷರು ಮತ್ತು ಬ್ರಿಟಿಷ್ ಸೈನಿಕರು ಇಲ್ಲಿ ಹತ್ಯೆಗೊಳಗಾಗಿದ್ದನ್ನು ಕೂಡ ನಾವು ಆ ಸಂಗ್ರಾಮದಲ್ಲಿ ಗಮನಿಸಬಹುದಾಗಿತ್ತು. ಹಾಗಾಗಿ ಅದಾದ ಕೆಲವೇ ವರ್ಷಗಳು, ಅಂದರೆ ಕೇವಲ 20 ಮತ್ತೊಮ್ಮೆ ಲಿಟ್ಟನ್ನ ಈ ರೀತಿಯ ದಬ್ಬಾಳಿಕೆ ಸಹಿತವಾದಂಥ ಆಡಳಿತದಿಂದಾಗಿ ಭಾರತೀಯರ ಮನಸ್ಸಿನಲ್ಲಿ ಬ್ರಿಟನ್ ಸರ್ಕಾರದ ವಿರುದ್ಧ ಮತ್ತಷ್ಟು ಅತೃಪ್ತಿ ಅಸಮಾಧಾನಗಳು ಮೈಗೂಡೋದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ, ಸೊ ಇದು ಎಲ್ಲಿವರೆಗೂ ಹೋಗ್ತದೆ ಅಂತ ಹೇಳಿದ್ರೆ, ಲಿಟ್ಟನ್ ಭಾರತವನ್ನು ಬಿಡುವ ವೇಳೆಗೆ ಭಾರತ ಮತ್ತೊಮ್ಮೆ ದಂಗೆ ಏಳುವಂಥ ಪರಿಸ್ಥಿತಿಯನ್ನು ತಲುಪಿತ್ತು ಅಂತ ಹೇಳ್ತಾರೆ. ಹಾಗೇನೆ ಇವನ ನೀತಿಗಳು ಏನಿದಾವೆ, ಇವು ವಿದ್ಯಾವಂತ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸೋದಕ್ಕೆ ಆ ಮೂಲಕವಾಗಿ ಅವರು ಒಂದು ಒಗ್ಗೂಡಿದ ಸಾಮೂಹಿಕ ಹೋರಾಟವನ್ನು ಶಾಸನಾತ್ಮಕವಾಗಿ ಮಾಡೋದಕ್ಕೂ ಕೂಡ ಮನಸ್ಥಿತಿಯನ್ನು ರೂಪಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿನೇ ಮುಂದೆ ಗಮನಿಸಿ, ಕೇವಲ 5 ಅಂದರೆ 1885 ವೇಳೆಗೆ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಾಪನೆ ಆಗುತ್ತೆ ಮತ್ತು ಅದು ಮುಂದೆ 1947 ಒಂದು ತೀವ್ರ ಸ್ವರೂಪದ ಹೋರಾಟವನ್ನು ಮಾಡೋದಕ್ಕೆ ಕಾರಣ ಆಗುತ್ತೆ ಮತ್ತು ಆ ಮೂಲಕವಾಗಿ ಭಾರತಕ್ಕೆ ನಮಗೆ ಸ್ವತಂತ್ರ ಬರೋದಕ್ಕೆ ಕಾರಣ ಆಯಿತು ಅನ್ನೋಂಥದ್ದನ್ನು ನಾವು ಗಮನಿಸ್ಬೋದು. ಇವೆಲ್ಲ ಈ ಲಿಟ್ಟನ್ನ ಆಂತರಿಕ ನೀತಿಗಳ ಪರಿಣಾಮಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಆತ್ಮೀಯ ವಿದ್ಯಾರ್ಥಿಗಳ, ಇದುವರೆಗೂ ನಾವು ಲಾರ್ಡ್ ಲಿಟ್ಟನ್ನ ಆಳ್ವಿಕೆಯ ಕಾಲಾವಧಿನಲ್ಲಿ, ಅಂದರೆ 1876 to 1880 4 ಅವಧಿನಲ್ಲಿ ಆತ ಜಾರಿಗೆ ತಂದಂಥ ಆಂತರಿಕ ನೀತಿ, ಆರ್ಥಿಕ ಸುಧಾರಣೆಗಳು, ಕ್ಷಾಮ ಆಯೋಗ, ಆಗಿನ ಮುಕ್ತ ವ್ಯಾಪಾರ ನೀತಿ, ರಾಣಿಯ ಬಿರುದು ಕಾಯ್ದೆ, ಜೊತೆಗೆ ಶಸ್ತ್ರಾಸ್ತ್ರ ನಿರ್ಬಂಧ ಕಾಯ್ದೆ, ಪತ್ರಿಕಾ ನಿಷೇಧ ಕಾಯ್ದೆ, ಹಾಗೇ ನಾಗರಿಕ ಸೇವೆಗಳ ಮೇಲಿನ ಶಾಸನಾತ್ಮಕ ನಿರ್ಬಂಧಗಳು, ಇವುಗಳ ಕುರಿತಂತಷ್ಟು ವಿವರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೇ ಅವನ ನೀತಿಗಳ ಪರಿಣಾಮ ಏನಾಯಿತು ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈ ವಿಡಿಯೋ ಪಾಠಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಯಾವುದೇ ಪ್ರಶ್ನೆಗಳು, ಗೊಂದಲಗಳು ಅಥವಾ ಸ್ಪಷ್ಟೀಕರಣಗಳಿದ್ದರೆ ಅವುಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು ಅಂತ ಹೇಳ್ತಾ, ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಶುಭವಾಗಲಿ ಅಂತ ಹಾರೈಸಿ ಈ ವಿಡಿಯೋ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.